ಅನ್ನದಾತಾ ನಮೋ ನಮಃ ಕಾರ್ಯಕ್ರಮದಲ್ಲಿ ರೈತರ ಯಶೋಗಾಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಅನೇಕ ಸುದ್ದಿಗಳಿವೆ. ಪಕ್ಷದ ನಾಯಕರಲ್ಲಿ ಹೊಂದಾಣಿಕೆ ಮುಖ್ಯ, ಸಿದ್ಧಾಂತ ಹಳಿ ತಪ್ಪಿದ್ರೆ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಹೇಳಿ ಕೆಪಿಸಿಸಿ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಪಾಠವನ್ನ ಮಾಡಿದ್ದಾರೆ. ಪಕ್ಷ ಸರ್ವನಾಶ ಆಗುತ್ತೆ, ಈ ತರದ ಬೆಳವಣಿಗೆಗಳಿಂದ ಸಿದ್ಧಾಂತ ಹಳಿ ತಪ್ಪಬಾರದು ಅನ್ನುವಂತಹ ಪಾಠವನ್ನ ಕೆಪಿಸಿಸಿ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇರೋದನ್ನ ಅದನ್ನ ಮೊದಲು ಬಿಡಬೇಕು, ನಾವು ನಮ್ಮ ನಾಯಕರನ್ನ ಒಟ್ಟುಗೂಡಿಸಬೇಕು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಶಕ್ತಿಯನ್ನ ತುಂಬಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಸೋತ್ರೆ ರಾಹುಲ್ ಸೋನಿಯಾ ಗಾಂಧಿ ಕಾರಣ ಅಂತ ಹೇಳ್ತಾರೆ. ಸ್ಟೇಟ್ ಅಲ್ಲಿ ಇರೋರು ರಾಹುಲ್ ಗಾಂಧಿ ಅವರ ಅಥವಾ ಸ್ಥಳೀಯ ನಾಯಕರ? ಸ್ಥಳೀಯ ನಾಯಕರು ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ. ಲೀಡರ್ಗಳನ್ನ ವೀಕ್ ಮಾಡಿದ್ರೆ ಪಕ್ಷ ಉದ್ಧಾರವಾಗಲ್ಲ, ಬೇರೆಯವರ ಮೇಲೆ ಹೊರೆ ಹಾಕಿ ತಪ್ಪಿಸಿಕೊಳ್ಳೋದಲ್ಲ ಅನ್ನುವಂತಹ ಪಾಠವನ್ನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಪಿಸಿಸಿ ನಾಯಕರುಗಳಿಗೆ ಮಾಡಿದ್ದಾರೆ. ಲೀಡರ್ಗಳನ್ನ ಯಾವತ್ತೂ ವೀಕ್ ಮಾಡಬಾರ್ದು, ಆಗ ಪಕ್ಷ ಉದ್ಧಾರ ಆಗೋದಿಲ್ಲ. ಬೇರೆಯವರ ಮೇಲೆ ಹೊರೆ ಹಾಕಿ ತಮ್ಮ ಜವಾಬ್ದಾರಿಯನ್ನ ತಪ್ಪಿಸಿಕೊಳ್ಳೋದಲ್ಲ, ಎಲ್ಲಾ ಸೇರಿ ರಾಷ್ಟ್ರೀಯ ನಾಯಕರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಪಾಠವನ್ನ ಮಾಡಿದ್ದಾರೆ. ಪಕ್ಷದ ಬಲವರ್ಧನೆಗೆ ಸಂಘಟನೆಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಒಂದು ಹದಗೆಟ್ಟೆ ಹೋಗಿದೆ ನಮ್ಮ ಯುವಕರಿಗೆ. ನಾವು ಎಲ್ಲಿವರೆಗೆ ಹುರುಪು ತುಂಬಿಸೋದಿಲ್ಲೋ ಅಥವಾ ಒಂದು ಸ್ಪ್ರೀಡ್ ತರೋದಿಲ್ಲೋ ಅಲ್ಲಿವರೆಗೆ ಈ ನಮಗೆ ಉಳಗಾಲಿಲ್ಲ. ಅದಕ್ಕಿದು ಎಚ್ಚರದ ಗಂಟೆ ನಮಗಿದೆ. ಏನೇ ಬರಲಿ ನಾವಿದು ಹೋರಾಟ ಮಾಡಲೇಬೇಕು. ಅದಕ್ಕಾಗಿ ಸರ್ವ ಸಿದ್ಧತೆಯನ್ನು ನಾವು ಮರಿಬೇಕು. ಈಗೇನು ಕೆಲವು ಲೀಡರ್ಸ್ ನಂಬಲ್ನೂ ಯಾವ್ದಾರ ಒಂದು ಎಲೆಕ್ಷನ್ ಸೋತ ಮೇಲೆ ಯಾರಿಗಂದ್ರೆ ರಾಹುಲ್ ಗಾಂಧಿ ಅವ್ರ ಕಾರಣ ಅಂತ ಹೇಳ್ತಾರೆ, ಸೋನಿಯಾ ಗಾಂಧಿ ಅವ್ರ ಕಾರಣ. ಅರೆ, ನಿಮ್ಮ ನಿಮ್ಮ ರಾಜ್ಯದಾಗ ನೀವು ನಾಯಕರು, ನಿಮಗೆಲ್ಲ ಅಧಿಕಾರ. ನಾವು ಟಿಕೆಟ್ ತಗೊಳಕ್ ಹೆಂಗ್ ತಗೊಳ್ತ? ಏ, ಇದು ನನ್ನ ಜಿಲ್ಲೆ, ನನಗೆ ಕೊಡಿ ಟಿಕೆಟ್, ನಾವು ಹೇಳ್ದವ್ರಿಗೆ ಕೊಡಿ. ಎಲ್ಲರೂ ತಾರಿಸ್ತಾರಲ್ಲ ನೋಡಿ. ಸ್ಟೇಟ್ನಾಗ ನಾಯಕರು, ಏ ಇಂಥವನಿಗೆ ಕೊಡಿ, ಇಂಥವನಿಗೆ ಕೊಡಿ, ಇಂಥವನಿಗೆ ಕೊಡಲಿಲ್ಲ ಅಂದ್ರೆ ನಾನು ಜವಾಬ್ದಾರಿ ಇಲ್ಲ ನೋಡಿ, ನಾವೇ ಹೇಳ್ಕೊಳ್ತೇವೆ. ಅರೆ, ನೀವಿಲ್ಲಿ ಹೇಳಿಕೊಂಡು ಪ್ರತಿ ರಾಜ್ಯದಾಗ ನಮ್ಮ ನಾಯಕರಿದ್ದು ಆ ನಾಯಕರ ಹೇಳಿಕೆ ಮೇಲೆ ಏನೋ ಒಂದೆರಡು ನಿಮ್ಮವರಲ್ಲೇ ವ್ಯತ್ಯಾಸ ಆಗ್ಬಹುದು. ಅಂತ ಬದಲಾವಣೆ ಎಷ್ಟಾಗ್ತಾವ? 100ರಲ್ಲಿ 5% ಆಗ್ಬಹುದು, ಮೇಲಿಂದ 10% ಆಗ್ಬಹುದು, 90% ನೀವು ಹೇಳಿದ್ದೆ ಕೊಡ್ತಾರೆ. ಆದ್ರೆ ಎಲ್ಲ ಲೀಡರ್ ಇವತ್ತು ನಾವು ಯಾರು ಕೇಳಿಲ್ಲ, ನಮ್ಗೆ ಯಾರು ಹೇಳಿಲ್ಲ ಇವತ್ತು ಪಕ್ಷದಾಗ ಇದು ಇಲ್ಲ, ಒಕ್ಕಟ್ಟಿಲ್ಲ ಅಥವಾ ಇದ್ರ ಬಗ್ಗೆ ಚಿಂತನೆ ಇಲ್ಲ. ಅವ್ರು ಅವ್ರ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ಗಳು ತರಲ್ಲ, ಬಹಳಷ್ಟು ಜನ ಅವ್ರ ಹೆಸರು ಹೇಳೋದಿಲ್ಲ, ಹೇಳಿದ್ರೆ ಮುಜುಗುರ ಆಗ್ತದೆ. ಆಲ್ ಇಂಡಿಯಾ ಲೆವೆಲ್ ಹಿಡ್ಕೊಂಡು ನನ್ನವರಿಗೆ ನನಗೆ ಹಿಡ್ಕೊಂಡೇ ಹೇಳ್ತೀನಿ, ನಾವು ತರೋದಿಲ್ಲ. ಆಗ ಬೈಯೋದು ಬಿಡೋದಿಲ್ಲ, ಏ ಎಲ್ಲ ಸರಿ ಹೋಗ್ತಾ ಇಲ್ರಿ, ಏನ್ ಸರಿ ಹೋಗ್ತಾ ಇಲ್ಲ, ನೀವು ಹೇಳಿದ್ದೆ ಮಾಡಿದರೆ ಹೇಳಿದ್ರು ಸರಿ ಹೋಗ್ತಾ ಇಲ್ಲ. ಹಾ, ನೀವು ಹೇಳಿದ ಮೇಲೂ ಮಾಡಿದ್ರೆ ಪಾರ್ಟಿ ಫೋರಂ ಇರ್ತದೆ, ಮೀಟಿಂಗ್ ಇರ್ತವೆ, ಕುಂತು ಮಾತಾಡಿ ಸಾಕಷ್ಟು. ಇದು ಬಹಳಷ್ಟು ನಮಗೆ ನೋವು ಉಂಟಾಗಿದೆ. ಕೆಲವು ಸೀನಿಯರ್ ಲೀಡರ್ಸು ಇವ್ರ ಒಳಗಿದ್ದೊಳಗೆ ಇವ್ರು ಕೊರಿತಾ ಇದ್ದಾರೆ. ಈ ರೀತಿಯಾಗಿ ಯಾವುದೇ ಒಂದು ಪಕ್ಷ ನಾವು ವೀಕ್ ಮಾಡಕ್ ಹೋದ್ರೆ, ನಮ್ಮ ಲೀಡರ್ಗಳನ್ನ ವೀಕ್ ಮಾಡಕ್ ಹೋದ್ರೆ ಖಂಡಿತವಾಗಿ ಪಕ್ಷ ಮುಂದಕ್ಕೆ ಹೋಗಲ್ಲ. ಆದ್ರೆ ಅಲ್ಟಿಮೇಟ್ಲಿ ನಮ್ಮ ಐಡಿಯಾಲಜಿ ವೀಕ್ ಆಯ್ತಂದ್ರೆ ನಾವು ಸರ್ವನಾಶ ಆಗ್ತೇವೆ ಅನ್ನತಕ್ಕಂಥ ಮಾತನ್ನ ನೀವು ನೆನಪಿನ ಇಟ್ಕೊಳ್ಬೇಕು. ಮತ್ತು ನಮ್ಮ ಇವತ್ತು ಏನು ಹೈಕಮಾಂಡ್ ಇದೆ ಅವ್ರಿಗೆ ನಾವೆಲ್ಲರೂ ಬೆಂಬಲವನ್ನು